ವೇದಾಂತ ಸಿದ್ಧಾಂತ ನಿರುಕ್ತಿರೇಷಾ ಅಂದರು. ವೇದಾಂತ ಸಿದ್ಧಾಂತದ ಘೋಷಣೆ ಏನು ಅಂತ ಕೇಳಿದೆ. ಏಷಾ ಇದೆ, ಬ್ರಹ್ಮೈವ ಜೀವ ಸಕಲಂ ಜಗಚ್ಚ. ಯಾರು ನಾವೀಗ ಜಾಗೃತ್ ಸ್ವಪ್ನ ಸುಶಕ್ತಿಯನ್ನು ಅನುಭವಿಸುತ್ತಾ ಸುಖ ದುಃಖಗಳನ್ನು ಅನುಭವಿಸುತ್ತಾ ನಾವು ಅಲ್ಪರಾಗಿದ್ದೇವೆ. ನಮ್ಮ ದುಃಖವನ್ನು ಹೋಗಲಾಡಿಸೋದಕ್ಕೆ ಸಾಧನ ಯಾವುದು ಅಂತ ತಿಳಿಯದೆ ತೊಳೆದಾಡುತ್ತಿದ್ದೇವೆ ಅಂತ ತಿಳಿದುಕೊಂಡಿದ್ದೇವೋ. ಇಂಥ ಜೀವನ ವಾಸ್ತವಿಕವಾಗಿರ್ತಕ್ಕಂಥ ಸ್ವರೂಪ ಯಾವುದು ಅಂದರೆ ಬ್ರಹ್ಮೈವ ಜೀವ. ಯಾವ ರೀತಿಯಾಗಿ ಸಮುದ್ರವು ಸಮುದ್ರವಾಗಿದ್ದು ನಂತರದಲ್ಲಿ ಮೇಘವಾಗಿ ಮಳೆಯಾಗಿ ನದಿಯಾಗಿ ಹರಿಯುತ್ತದೆಯೋ ಅದೇ ರೀತಿ ನಾವುನವೆ ಆ ಬ್ರಹ್ಮವೇ ಈ ರೂಪದಲ್ಲಿ ಹರಿತಾ ಇದ್ದೇವೆ ಅಂತ ಹೇಳಿದರು. ಸಕಲಂ ಜಗಚ್ಚ, ಅಷ್ಟು ಮಾತ್ರವಲ್ಲ, ಈ ಸಕಲ ಜಗತ್ತನ್ನು ನೀನು ಯಾವುದನ್ನು ನೋಡ್ತಾ ಇದೆಯೋ ಇದು ಬ್ರಹ್ಮನಿಗಿಂತ ಅತಿರಿಕ್ತವಾಗಿರ್ತಕ್ಕಂಥ ಅಸ್ತಿತ್ವವನ್ನು ಪಡೆಯಲಿಲ್ಲ. ಬ್ರಹ್ಮನಿಗೆ ಅಸ್ತಿತ್ವ ಉಂಟು ಅಂದರೆ ಜಗತ್ತಿಗೂ ಅದರ ಅಸ್ತಿತ್ವವೇ ಅಸ್ತಿತ್ವ. ಆದ್ದರಿಂದಲೇ ವೇದದಲ್ಲೂ ಕೂಡ ನನಗೆ ಬ್ರಹ್ಮ ಸತ್ಯ ಅಂತ ಹೇಳಿ ತಿಳಿದುಕೊಂಡ್ರೆ ನೀನು ಸತ್ಪುರುಷನಾಗ್ತೀಯ ಅಂತ ಹೇಳಿದರು. ಇಂಥ ಜೀವನು ಮೋಕ್ಷವನ್ನು ಪಡೀಬೇಕಾಗಿದ್ದರೆ ಆ ಮೋಕ್ಷ ಸ್ವರೂಪವೇನೆಂದರೆ ಅಖಂಡ ರೂಪ ಸ್ಥಿರೇವ ಮೋಕ್ಷ ಅಂದರು. ಯಾವ ರೀತಿಯಾಗಿ ಗಗನಕ್ಕೆ ಪರಿಚಯವಿಲ್ಲ ಅಂತಾರೆ, ಗಗನವಿಲ್ಲದೆ ಜಾಗವಿಲ್ಲ, ಗಗನವನ್ನು ಯಾವುದರಿಂದ ನಾವು ಬೇರೆ ಮಾಡುವ ಹಾಗಿಲ್ಲ, ಅದೇ ರೀತಿಯಾಗಿ ಅಖಂಡ ರೂಪ ಸ್ಥಿತರೇ ಮೋಕ್ಷ ಅಂದರು. ಈ ಆತ್ಮನು ಸತ್ಯ ಸ್ವರೂಪ, ಆನಂದ ಸ್ವರೂಪ, ಚಿತ್ ಸ್ವರೂಪ ಅಂದರೆ ಜ್ಞಾನ ಸ್ವರೂಪ. ಅಂಥ ಸ್ವರೂಪದಲ್ಲಿ ಇವನ ಇರುವಿಕೆ ಯಾವುದುಂಟೋ ಅದೇನೇ ಮೋಕ್ಷ ಅಂದರು. ಬ್ರಹ್ಮ ಅದ್ವಿತೀಯಂ ಅಂದರು, ಬ್ರಹ್ಮವೆಂಬತಕ್ಕಂಥ ಅದ್ವಿತೀಯ ಅಂದರೆ ಬ್ರಹ್ಮನಂತಹ ಇನ್ನೊಂದು ವಸ್ತುವಿಲ್ಲ, ಅದಕ್ಕೆ ಅಧಿಕವಾಗಿರತಕ್ಕಂಥ ವಸ್ತುವಿಲ್ಲ, ಅದಕ್ಕೆ ಕೆಳಗಿರೋದೂ ಇಲ್ಲ. ಬ್ರಹ್ಮವೇ ಸಕಲ ಜಗಚ್ಚ ಅಂತ ಹೇಳಿದಾಗೆ ಅಷ್ಟು ಹೊರತು ಬ್ರಹ್ಮವೇ ಅದ್ವಿತೀಯ. ಇದರಲ್ಲಿ ಪ್ರಮಾಣ ಯಾವುದು ಅಂದರೆ ಶ್ರುತಯ ಪ್ರಮಾಣಂ ಅಂದರು. ವೇದವಾಕ್ಯಗಳು, ವೇದಾಂತರ ವಾಕ್ಯಗಳು ಯಾವಿವೆಯೋ ಇವೇ ಪ್ರಮಾಣ ಅಂದರು. ಇದನ್ನು ಬ್ರಹ್ಮಸೂತ್ರ ಭಾಷ್ಯಗಳಲ್ಲಿ ಇದೇ ಅರ್ಥವನ್ನು ಹೇಳಬೇಕಾ, ವೇದಾಂತಕ್ಕೆ ಬೇರೆ ಅರ್ಥ ಹೇಳೋಕೆ ಸಾಧ್ಯವಿಲ್ಲ ಎಂಬುದನ್ನು ವಿಮರ್ಶೆ ಮಾಡಿ ಇದೇ ಅರ್ಥ ಎಂಬುದು ತಿಳಿಪಡಿಸಿದ್ದಾರೆ. ಅಂದರೆ ಯಾವ ಜೀವನು ದುಃಖ ಸಮುದ್ರದಲ್ಲಿ ಮುಳುಗಿ ನನಗೆ ಬೇರೆ ಹಾರಿ ಯಾವುದು ಅಂತ ಕೇಳ್ತಿರಬೇಕಾಗಿದ್ದರೆ ನೀನು ಸ್ವರ್ಗಕ್ಕೆ ಹೋಗು, ನಿನ್ನ ಲೋಕಾಂತರಕ್ಕೆ ಹೋಗು ಅಂತ ಏನೂ ಹೇಳಿಲ್ಲ. ನಿನ್ನ ಸ್ವರೂಪವನ್ನು ತಿಳಿದುಕೊಂಡ್ರೆ ನಿನಗಿರ್ತಕ್ಕಂಥ ಅಜ್ಞಾನವೆಂಬುದು ಕಳೆದು ಹೋಗಿ ನೀನು ಬ್ರಹ್ಮನೇ ಆಗುತ್ತೀಯೇ ಎಂದು ಭಗವತ್ಪಾದರು ಸಿದ್ಧಾಂತವನ್ನು ಮಾಡಿ ಅಂದಿನಿಂದ ಇಂದಿನವರೆಗೂ ಅದು ಅಕ್ಷುಣ್ಣವಾಗಿ ವಿಚ್ಛೇದವನ್ನು ಪಡೆಯದೆ ನಡೆದುಕೊಂಡು ಬರ್ತಾ ಇದೆ. ಅಂತಹ ಸಿದ್ಧಾಂತವನ್ನು ಓರಿದವರಿಗೆ ಪ್ರಪಂಚದಲ್ಲಿ ಯಾವುದನ್ನು ನೋಡಿದರೂ ಎಲ್ಲವೂ ಆ ಪರಮಾತ್ಮ ಒಂದು ಲೀಲಾ ವಿಶೇಷ, ಅದಕ್ಕಿಂತ ಹೊರತಾರದ ಯಾವುದೂ ಇಲ್ಲ. ಸುಖ ದುಃಖಗಳು ಯಾವುದೂ ಕೂಡ ಅನ್ಬೇಕು, ನನಗೆ ಸಂಬಂಧಪಟ್ಟಿದ್ದೆಲ್ಲ ನನ್ನ ಭಾವನೆಯಿಂದ ಇಷ್ಟು ಕಲ್ಪಿತವಾಗಿದೆ, ನಾನು ಮಾತ್ರ ಆನಂದ ಸ್ವರೂಪದಲ್ಲೇ ಇದ್ದೇನೆ ಎಂಬ ನಿಶ್ಚಯ ಬರುತ್ತೆ, ಅವನು ಮುಕ್ತನಾಗ್ತಾನೆ. ಆದ್ದರಿಂದ ಭಗವತ್ಪಾದ ಸಿದ್ಧಾಂತವನ್ನು ನಾವು ಅವಲಂಬಿಸಿ ಜ್ಞಾನವನ್ನು ಸಂಪಾದಿಸಿ ಮುಕ್ತಿಯನ್ನು ಸಂಪಾದಿಸಬೇಕಾದ ನಿಮ್ಮ ಅವಶ್ಯ ಕರ್ತವ್ಯವಾಗಿದೆ.